ಏನು ಇವತ್ತು ವೆಲ್ಡಿಂಗ್ ಡೇ ಹೌದು ಅದೇ ನಿಮ್ಮ ಪ್ರಕಾರ ಅದಕ್ಕ ಆ ಖುಷಿಗ ಒಂದ್ ಸೀರೆ ಕೊಡಸ್ರೆ ಏಯ್ ಕೊಡಸನ ಬಿಡ್ಲೆ ನಿನಗೆ 2000 ರೂಪಾಯಿ ಅಷ್ಟೇ ಆ ತೂ ನಾಯಿ ತರ ಕೇಳ್ತಾ ಇದೆ 10000 ರೂಪಾಯಿ ಕೊಡಿಸ್ತೀನಿ ಬಿಡು ಅಕ್ಕ ನನ್ನ ಗಂಡ ನನಗೆ 10000 ರೂಪಾಯಿ ಸೀರೆ ಕೊಡಸ್ತಾನಂತ ನೀವು ನನ್ನ ಗಂಡ ಅಲ್ಲ ಮತ್ತೆ ನೀವು ಆ ನಾನು ನೀವು ಏಯ್ ಕರೆಕ್ಟ್ ಆಗಿ ಹೇಳು ನೀವು ದೇವರು ರೀ ಏಯ್ ನಿಲ್ಸು ಒಗಳದು ಅಂತಂದ್ರೆ ನನಗೆ ಆಗಲ್ಲ ಬೀದಿ ಬೀದಿ ಉಗಳದು ಸ್ಟೇಜ್ ಮೇಲೆ ನಾನು ಉಗಳದು ಎರಡು ನನಗೆ ಆಗಲ್ಲ ಅಂತ ಗೊತ್ತು ತಾನೆ ಉಗಳಬೇಡ ಹೋಗು ಅಲ್ಲ ರೀ ಒಂದ 10000 ರೂಪಾಯಿ ಸೀರೆ ಕೊಡ್ಸಾತ್ತೆ ರೀ ಒಂದ 10 ನಿಮಿಷ ಏ ಗ್ಯಾಕರು ಸುಗಿದು ಬಿಡ್ತೀನಿ ಸೀರೆ ಕ್ಯಾನ್ಸಲ್ ಏ ಪೋ ಅಂತ ನಾನು ನಿಮಗೆ ಲೋಪನ ನನ್ನ ಅಣ್ಣ ನನ್ನ ಮಗ ಕಣ ನೀನು ಸೀರೆ ಅಲ್ಲಿದೆ ಹೋಗ್ ತಗೋ ನಿಜ ನಿಜ ಕೂದಲಿಗೆ ಪುಗಾರೆ ಕೂದಲಿಗೆ ಪುಗಾರೆ ಏನ್ರಿ ಪ್ರವೀಣ್ ಕೂ ಏ ಕಿತೋ ನನ್ನ ಮಗನೇ ಎಷ್ಟೋ ಜಗಳ ಆಡ್ತೀಯ ಅಲ್ಲಿ ತಾಕತ್ತಿದ್ರೆ ಇಬ್ಬರು ನಗಸೋದಲ್ಲ ಅದೇ ನಿಮಿಷ ಒಬ್ಬನೇ ಸ್ಟೇಜ್ ಮೇಲೆ ನಿಂತು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ಬೇಕು ಫೋನ್ ಅಲ್ಲಿ ಫೋನ್ ಅಲ್ಲ ಓ ಏನಪ್ಪ ಊಟ ಮಾಡ್ದ ಏ ಊಟ ಏನ್ ಮಾಡಿಲ್ಲ ನನ್ನ ಮಗು ಅಳ್ತಾ ಇತ್ತು ಅದಕ್ಕೆ ಸುಮ್ನೆ ಮಾಡ ಬಂದೆ ಸುಮ್ನೆ ಮಾಡ ಬಂದ ಹೆಂಗ್ ಸುಮ್ನೆ ಮಾಡ್ದೆ ಏ ಫೋಟೋ ತೋರಿಸು ಅಂದೆ ಮಂಗನ್ ಫೋಟೋ ತೋರಿಸು ಅಂದೆ ಅದಕ್ಕೆ ಸುಮ್ನೆ ಆಗ್ಬಿಟ್ಲು ಮಂಗನ್ ಫೋಟೋ ಎಲ್ಲಿತ್ಲೆ ಏ ಮಂಗನ್ ಫೋಟೋ ಮನೇಲಿ ಇರ್ಲಿಲ್ಲ ಅದಕ್ಕೆ ಏನ್ ಮಾಡ್ದೆ ನಿನ್ ಫೋಟೋನೇ ತೋರಿಸ್ದೆ ಅಯ್ಯೋ ನೀನ್ ಏಯ್ ನನ್ನ ಫೋಟೋ ಯಾಕೆ ತೋರಿಸ್ದೆ ಏಯ್ ಇನ್ನೇನ್ ಮಾಡ್ಲಿ ಓಲಿ ಬಿಡು ಊಟ ಮಾಡ್ದ ಅಂದೆ ಏ ಅಣ್ಣ ಎಲ್ಲಿ ಊಟ ಮಾಡ್ಲು ಮರ್ರಯ್ಯ ನಾನು ಹೇಳಿದ್ ಬೇರೆ ಕಡೆ ಪುಗ್ಗ ಮರ ಕೊಂಟಾಳ ಅದಕ್ಕಾಗಿ ಮನ್ಯಾಗೇನ ಅನ್ನ ಅಟ್ಟ ಮಾಡಿಟ್ಟು ಸಾರೇನ ಮಾಡಿಟ್ಟಿರ್ಲಿಲ್ಲ ಈಗ ಅದ ನೆನ್ಸ್ಕೊಳಕ್ ಉಪ್ಪಿನಕಾಯಿ ಆಮೇಲೆ ಹಪ್ಪಳ ತಿಂದು ಬದುಕಬೇಕು ಅಷ್ಟೇ ನಾವು ಯಾಕೆ ಹಂಗ್ ಮಾಡ್ತೇಲೆ ಇವಳೆ ಏಯ್ ಸುಸು ಆ ಸಾಂಬಾರ್ದು ಡಬ್ಬಿ ತಗ ಬರಲಿ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಮೀನ್ ಸಾರ್ ಮಾಡವಳೆ ತಿಂದ್ಬಿಟ್ಟು ಆರಾಮಾಗಿ ಊಟ ಮಾಡು ಏನೋ ಮೀನ್ ಸಾರ ಏ ಮೀನ್ ಸಾರೇ ಕಣ ಏ ತಗ ಬರ ತಗ ಬರ ತಟ್ಟೆ ತಗ ಬಾ ಯಾರ್ಯವರು ಏ ನಿಮ್ ಚಿಕ್ಕಪ್ಪ ಹೋಗ ಕಡೆಗೆ ತಗ ಊಟ ಮಾಡ್ಕೊಂಡು ಆರಾಮಾಗಿರ ಅಣ್ಣ ಏಯ್ ಒಗಳಿದ್ರೆ ನಂಗಾಗಲ್ಲ ಸುಮ್ನೆ ಬಾರಣ ನನ್ನ ಮನಸ್ ತುಂಬಿ ಇವತ್ ನೀನು ಹೊಗಳ್ಬೇಕು ಅನ್ಸಕಂತ ಬೇಡಪ್ಪ ನನ್ನ ಮನಸ್ಸು ಹೊಗಳ್ತೀನಿ ಸುಮ್ಮಿರ ಏನು ಹಸುವಿನ ಅಣ್ಣ ನೀನ್ ಸಾಮಾನ್ಯದವನಲ್ಲ ನೀನ್ ಹೆಂಗೆ ಅಂದ್ರೆ ಹಸುವಿನ ಹಾಲಿನ ಕೆನೆ ಈಗ ಮೊಳಕೆ ಹೊಡೆದ್ರೋ ಜಾಳದ ತೇನೆ ಅಣ್ಣ ನಾನು ಹೊಟ್ಟೆ ಹಸುವನ್ನ ಗುರುತಿಸ್ಬಿಟ್ಟು ನೀನು ಮೀನ್ ಸಾರು ಕೊಟ್ಟಲ್ಲ ನೀನು ನಿಂದು ಹೃದಯ ಶ್ರೀಮಂತಿಕೆ ಅಂದ್ರೆ ಹೃದಯ ಶ್ರೀಮಂತಿಕೆ ಅದೇನಂತ ಹೊಗಳ್ತೀಯ ಬೇಡಪ್ಪ ಹೊಗಳ್ ಬಿಡ ನನಗೆ ಅಣ್ಣ ಖಾಲಿ ತಟ್ಟೆಲಿ ಖಾಲಿ ತಟ್ಟೆಲಿ 1 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಏ ಚೇಂಜ್ ಇಲ್ಲ ಕಡು ಅಂತಾನಲ್ಲ ಅವನ ಪ್ರಾಣಿ ಹೊಟ್ಟೆ ಹಸುವಾದಾಗ ಬಿಳಿ ಅನ್ನಕ್ಕೆ ಮೀನ್ ಸಾರು ಕೊಟ್ಟಲ್ಲಣ್ಣ ನೀನು ನಿಜವಾದ ಅನ್ನದಾನಿ ಏನಂತ ಹೊಗಳ್ತೀಯೋ ನಾಯಿ ನನ್ನ ಮಗನೇ ಅಣ್ಣ ಉಳ್ದಿದ್ ಆಮೇಲೆ ಹೊಗಳ್ತೀನಿ ಬಾ ಸಕ್ಕತ್ತ ಹೊಗಳ್ತೀಯ ಕಣ ಪ್ರವೀಣ ಏ ನಂಗೆ ಹೊಗಳಿಕೆ ಅಂದ್ರೆ ಇಷ್ಟ ಅಲ್ಲ ಕೊನೆಯಲ್ಲಿ ಹೇಳ್ದಲ್ಲ ಅದೇನ ಬೇಡ ಊಟ ಒಂದ್ಸತಿ ಹೊಗಳ್ಬಿಡ ಅಣ್ಣ ಹೂವ ಖಾಲಿ ತಟ್ಟೆಗೆ 1 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಚೇಂಜ್ ಇಲ್ಲ ಅಂತಾನಲ್ಲ ಅವನು ಪ್ರಾಣಿ ಹೊಟ್ಟೆ ಶಿವದಾಗ ಬಿಳಿ ಬಿಳಿ ಅನ್ನಕ್ಕೆ ಮೀನ್ ಸಾಂಬಾರ್ ಕೊಟ್ಟಲಪ್ಪ ದೇವರು ಪುಣ್ಯಾತ್ಮ ನೀನ್ ಕಣು ನಿಜವಾದ ದಾನಿ ಅಣ್ಣ ಬಿಟ್ಬಿಡಣ ಊಟ ಮಾಡ್ತೀನಿ ಊಟ ಮಾಡ್ತೀಯಾ ಊಟ ಆಮೇಲೆ ಮಾಡ ಬರಲಿ ಬರ ಬರ ಬರಲಿ 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 ಹೇಳು ಏ ನೀವಿಬ್ರು ಆಂಕರಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀರಾ ಸಕ್ಕತ್ತಾಗಿ ಮಾಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಏನೋ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ತನಕ ಹೇಳಿದ್ದೀನಿ ಥ್ಯಾಂಕ್ ಯು ಅಂತ ಹೇಳಲ್ಲ ಯೋಮ್ಮ ಹಂಗಲ್ಲ ಕಣಮ್ಮ ಹೊಗಳದು ಅಂತಂದ್ರೆ ಥ್ಯಾಂಕ್ ಯು ಅಂತ ಹೇಳೋದಲ್ಲ ಮತ್ ಹೆಂಗೆ ಹೇಳ್ಬೇಕು ಬರೀ ಅಳಸೋಗಿರೋ ಸಾಂಬಾರ್ ಕೊಟ್ಟಿದ್ದಕ್ಕೆ ನಮ್ ಪ್ರವೀಣ ಹೆಂಗ್ ಹೋಗ್ಳದ ಗೊತ್ತಾ ಬಯಲಿ ಏಯ್ ಪ್ರವೀಣ ಅಣ್ಣ ಏಯ್ ಬರಲಿ ಏ ಬಿಟ್ಬಿಡಿ ದಮ್ಮಯ್ಯ ಊಟ ಮಾಡ್ತೀಯ ಬರೇ ಬರೀಲಿ ಇವಾಗ ಅಲ್ಲಿ ಗಂಟೆ ಹೋಗ್ಬಿಟ್ಟು ಸಕ್ಕತ್ತಾಗಿ ಆಂಕರಿಂಗ್ ಮಾಡ್ತೀಯ ಅಂತ ಹೇಳಿದೀನಿ ಬರೀ ಥ್ಯಾಂಕ್ಸ್ ಅಂದ್ಬಿಟ್ಲು ಕಣ ಹೊಗಳದ್ ಹೆಂಗೆ ಅಂತ ಹೇಳ್ಕೊಡ ಹೊಗಳದ್ ಹೆಂಗೆ ಅಮ್ಮ ಬಾಯ್ಲಿ ನೋಡಕ್ ಎಷ್ಟ್ ಚಂದದಳ ಅವ್ರ ಗಾಳಿ ಬಂದಲ್ಲಿ ಅಣ್ಣ ಖಾಲಿ ತಟ್ಟೆಗೆ 1 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಚೇಂಜ್ ಇಲ್ಲ ಅಂತಾನಲ್ಲ ಅವನು ಪ್ರಾಣಿ ಹೊಟ್ಟೆ ಹಸಿವಾದಾಗ ಹೊಟ್ಟೆ ಹಸಿವಾದಾಗ ಬಿಳಿ ಅನ್ನಕ್ಕೆ ಮೀನ್ ಸಾಂಬಾರ್ ಕೊಟ್ಟಲ್ಲಪ್ಪ ದೇವ್ರು ಪುಣ್ಯಾತ್ಮ ನೀನ್ ಕಣೋ ನಿಜವಾದ ದಾನಿ ಅದು ಹಳ್ಸೋಗಿದೆ ಅದು ಗೊತ್ತಾಯ್ತಾ ಗೊತ್ತಾಯ್ತು ಸ್ಮೆಲ್ ಸ್ಮೆಲ್ ಸೆಂಟ್ ಹಾಕ ಬರ್ಬೇಕು ತಾನೆ ಏ ಪ್ರವೀಣ ಅಣ್ಣ ಊಟ ಮಾಡಪ್ಪ ಊಟ ಮಾಡು ಹ್ಞೂ ಸರಿ ಏನ್ ಚೆನ್ನಾಗಿ ಹೋಗ್ತಾನ್ರಿ ಇವನು ಯಪ್ಪ ಯಾವ ಏಯ್ ಮಕ್ಕಳು
ನನ್ನ ಬಿಡು ಪ್ರವೀಣ ಬರಲಿ ಏನು ಆ ಕ್ಯಾಮ್ರಾಮನ್ ಅಣ್ಣ ಅಣ್ಣ ಕ್ಯಾಮ್ರಾ ಮಾತ್ರ ಸಕ್ಕತ್ತ ಹಿಡಿತಾ ಇದೀಯಾ ಮಲ್ಲಿಕಾರ್ಜುನ ಏನ ಮಲ್ಲಿಕಾರ್ಜುನ ಅಣ್ಣ ಓಕೆನ ಓ ಅಷ್ಟು ಚೆನ್ನಾಗಿರೋದು ಹಿಡಿತಾ ಇದೆಯಾ ಅಂತಂದ್ರೆ ಓಕೆ ಅಂತೀಯಲ್ಲ ಅವ್ನಿಗೆ ಹೊಗಳದ್ ಹೇಳ್ಕೊಡ ಏ ಹೊಗಳ ಮರೆ ಏ ಅವನ ಮುಂದೆ ನಿನ್ನೆ ನಾನು ಹೊಗಳ ಬಿಡಲ್ಲ ಏ ಹೊಗಳ ಏ ಬೇಡ ಬಿಡಣ ಏ ಬರಲಿ ಸಾಂಬಾರ್ ಕೊಟ್ಟಿದ್ದೀನಿ ತಾನೆ ಅಪ್ಪ ಕ್ಯಾಮ್ರಾಮನ್ನು ಮಲ್ಲಿಕಾರ್ಜುನ ಖಾಲಿ ತಟ್ಟೆಗೆ 1 ರೂಪಾಯಿ ಹಾಕ್ಬಿಟ್ಟು ಚೇಂಜ್ ಇಲ್ಲ ಅಂತನಲ್ಲ ಅವನು ಪ್ರಾಣಿ ಪ್ರಾಣಿ ಹೊಟ್ಟೆ ಹಸಿವಾದಾಗ ಬಿಳಿ ಅನ್ನಕ್ಕೆ ಮೀ ಸಾಂಬಾರ್ ಕೊಟ್ಟಲಪ್ಪ ಪುಣ್ಯಾತ್ಮ ದೇವರು ನೀನ್ ಕಣೋ ನಿಜವಾದ ತಾಲಿ ಸಕ್ಕತ್ ಮಕ್ಕಳು ಡ್ಯಾನ್ಸ್ ಆಡ್ಲಿಕ್ಕಣ ಆಮೇಲೆ ಕರಿತೀನಿ ಏ ಸಕ್ಕತ್ ಹೋಗ್ತೀನಿ ಊಟ ಊಟ ಮಾಡ್ಕಪ್ಪ ಊಟ ಸರಿ ಬಾಣ ಏ ಊಟ ಮಾಡ್ಕಪ್ಪರ ಮೂರು ದಿನ ಆಯ್ತು ಊಟ ಮಾಡಕ್ಕೂ ಕೊಟ್ಟಿಲ್ಲ ಕಳ್ಳನ ಮಗ ಕಿತ್ತೋದನ ಮಗ ಹಲ್ಕಟ್ಟನ ಮಗ ಏ ಪ್ರವೀಣ ಅಣ್ಣ ನಿದ್ದೆ ಬಂದೈತೆ ಮಲಗಿದೀನಿ ಸುಮ್ಮನೆ ಹೋಗು ಏ ಗೋಕಾಕ್ ಪ್ರವೀಣ ಏ ಸಾಂಬಾರ್ ಹಂಗಿತ್ತಮ್ಮ ಸಾಂಬಾರು ಅಯ್ಯೋ ಕಿತ್ತೋ ನನ್ನ ಮಗನೇ ಊಟ ಮಾಡಕ್ಕೆ ಒಂದು ನಿಮಿಷನೂ ಬಿಟ್ಟಿಲ್ಲ ಸಾಂಬಾರ್ ಹೆಂಗಿತ್ತೋ ಒಗಳು ಅಳಿಸಿ ಸಾಂಬಾರ್ ತಗೊಂಡ್ಬಿಟ್ಟು ಒಗಳೋದು ಹೆಂಗೆ ಆಯ್ತು ಆಯ್ತು ಊಟ ಮಾಡಮ್ಮ ಊಟ ಮಾಡೋ ಸರಿ ಹೋಗು ಅಪ್ಪಾಜಿ ಯಾರಾದ್ರೂ ಭಿಕ್ಷೆ ಹಾಕಮ್ಮ ಭಿಕ್ಷುಕಿ ಭಿಕ್ಷುಕಿ ನಾ ಭಿಕ್ಷುಕಿ ಅಲ್ಲ ಮತ್ತೆ ಭಿಕ್ಷುಕ ಭಿಕ್ಷುಕ ನೋ ನಿನ್ ಕೂದಲು ನೋಡ್ಬಿಟ್ಟು ಭಿಕ್ಷುಕಿ ಅನ್ಕೊಂಡ್ಬಿಟ್ಟೆ ಕಣ ಬಯಲಿ ಬಯಲಿ ಏನ್ ಭಿಕ್ಷೆ ಪಡ್ತಾ ಇದೀಯಾ ಹಾ ಸರ್ ಒಂದ್ 10 ರೂಪಾಯಿ ಇದ್ರೆ ದಾನ ಮಾಡಿ ಹತ್ ರೂಪಾಯಿ ತಾನೆ ತಗೊಳಮ್ಮ 10 ರೂಪಾಯಿ ಇಟ್ಕೊಳಮ್ಮ ಥ್ಯಾಂಕ್ ಯು ಸೋ ಮಚ್ ಸರ್ 10 ರೂಪಾಯಿ ಕೊಟ್ಟಿದ್ದಕ್ಕೆ ಇಷ್ಟೊಂದು ಹೊಗಳ್ತಾನಲ್ರಿ ಇವನು ಏ ತಗೊಳಮ್ಮ 100 ರೂಪಾಯಿ ಇಟ್ಕೋ ಥ್ಯಾಂಕ್ ಯು ಸರ್ ಏಯ್ ಕಿತ್ತೋದ್ ನನ್ ಮಗನೆ 10 ರೂಪಾಯಿ ಕೊಟ್ಟಾಗ್ಲೇ ಥ್ಯಾಂಕ್ ಯು ಸೋ ಮಚ್ ಅಂತ ಇಷ್ಟು ತ ಹೊಗಳ್ದೆ 100 ರೂಪಾಯಿ ಕೊಟ್ಟಿದ್ದೀನಿ ಥ್ಯಾಂಕ್ಸ್ ಅಂತೀಯಲ್ಲ ಏಯ್ ಹೊಗಳದು ಅಂದ್ರೆ ಹಿಂಗಲ್ಲ ಕಣ ಮತ್ತೆಂಗೆ ತೋರಿಸ್ತೀನಿ ಬಾ ಅಪ್ಪ ಗೋಕಾಕ್ ಪ್ರವೀಣ ಲವ್ 10 ರೂಪಾಯಿ ಕೊಡೆ ಕಣ ಥ್ಯಾಂಕ್ ಯು ಸೋ ಮಚ್ ಅಂತ 100 ರೂಪಾಯಿ ಕೊಟ್ಟಿದ್ದೀನಿ ಥ್ಯಾಂಕ್ಸ್ ಅಂತ ಅನ್ಕಣ ಕರೆಕ್ಟ್ ಆಗೈತೆ ಹೆಂಗ್ ಹೊಗಳ್ಬೇಕು ಅನ್ನೋದನ್ನ ಹೇಳ್ಕೊಡ ಅವನಿಗೆ ಏನು ಏ ಹೊಗಳ ಏ ವಾಗ ಆ ಭಿಕ್ಷುಕನ ಒಂದು ಹೊಗಳ ಅಂತೇಳು ಆದ್ ನೋಡ್ರೆ ಮುಳ್ಳಂದಿ ಇದ್ದಂಗ ಐತದ ಏಯ್ ಬಾಯಿ ಮುಚ್ಕೊಂಡು ಹೊಗಳಿಲ್ಲ ನನ್ನ ಸಾಂಬಾರ್ ನಂಗೆ ವಾಪಸ್ ಕೊಡಪ್ಪ ಅಪ್ಪ ಸಾಂಬಾರ್ ತಿನ್ನು ತಿಂದಿದ್ರೆ ಕಕ್ ಬಿಟ್ಟು ಕೊಡ ಕಳ್ಳನು ಇಲ್ಲ ಹೊಗಳು ಅಣ್ಣ ಖಾಲಿ ತಟ್ಟೆಗೆ ಇಂಟೋನೇಷನ್ ಅಣ್ಣ ಖಾಲಿ ತಟ್ಟೆಗೆ 1 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಚೇಂಜ್ ಇಲ್ಲ ಅಂತಾನಲ್ಲ ಅವನು ಪ್ರಾಣಿ ಪ್ರಾಣಿ ಹೊಟ್ಟೆ ಹಸಿವಾದಾಗ ಬಿಳಿ ಹಣ್ಣು ಕಳಿಸಿ ಸಾಂಬಾರ್ ಯಾಕಂದ್ರೆ ಇಸ್ಕೋ ಇಲ್ಲ ನೋವು ನಿಮ್ ತಾಕ ಅಣ್ಣ ಬಿಳಿ ಅನ್ನಕ್ಕ ಮೀನ್ ಸಾಂಬಾರ್ ಕೊಟ್ಟಲ್ಲ ಗುರು ಪುಣ್ಯಾತ್ಮ ಕಳ್ಳನ ಮಗ ಕಿತ್ತೋನ ಮಗ ನೀನು ಅಣ್ಣ ನಿಜವಾದ ದಾನಿ ಹಂಗೆ ಕಣ ಹೊಗಳ್ಬೇಕಾಗಿರೋ ದೊಡ್ಡ ಲೋಪ ಅಣ್ಣ ನನ್ನ ಸರಿಯಾಗಿ ಕೇಳಿಲ್ಲ ಇನ್ನೊಂದ್ಸತಿ ಹೇಳ ಕೇಳೋಣ ಸರಿ ಕೇಳಿಸ್ತು ಇಲ್ಲ ಏಯ್ ಕೇಳಿಸ್ತಿಲ್ವ ಅಂತ ಕಣ ಏಯ್ ವಾಗ ಅವ್ನು ಕೇಳಿಸ್ಲಿಲ್ಲ ಅಂತವ್ನೆ ಒಂದೊಂದ್ಸತಿ ಪ್ಲೀಸ್ 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 ಅಕ್ಕ ಹೇಳ್ಬೇಕೇನ್ರಿ ಹೊಗಳ್ಬೇಕ ಅವನ್ನ ಏ ಅವ್ರನ್ನೇನ್ ಕೇಳ್ತಿ ಅವ್ರ ಮನೆಗೆ ಸಾಂಬಾರ್ ಕೊಟ್ಟಿದ್ದೀನ ಅವ್ರ ಮನೆ ಸಾರ್ಥಂಗ್ ಕೊಟ್ಟವ್ರ ನಿನ್ಗೆ ಅಣ್ಣ ಖಾಲಿ ತಟ್ಟೆಗೆ 1 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಚೇಂಜ್ ಇಲ್ಲ ಅಂತಾನಲ್ಲ ಅಂತಾನಲ್ಲ ಅವಳು ಪ್ರಾಣಿ ಹೊಟ್ಟೆ ಹಸಿವಾದಾಗ ಬಿಳಿ ಹಣ್ಣಕ್ಕೆ ಮೀನ್ ಸಾರ್ ಕೊಟ್ಟಲ್ಲ ಅಯ್ಯೋ ಕಿತ್ತೋದ್ ನನ್ ಮಗನೇ ಲೋಪರ್ ನನ್ ಮಗನೇ ಹಲ್ಕನ್ ನನ್ ಮಗನೇ ನೀನ್ ಕಣ ಪುಣ್ಯಾತ್ಮ ಅಲ್ಲ ಇಲ್ಲೇ ಓಡಾಡ್ತಾ ಇದ್ದೀರಾ ಅಂತ ಇಲ್ಲ ನನ್ನ ಹೆಂಡತಿಗೆ ಫೋನ್ ಹಚ್ಚಬೇಕಾಗಿತ್ತು ಮೊಬೈಲ್ ದಾಗ ಕರೆನ್ಸಿ ಇಲ್ಲ ಅದಕ್ಕೆ ಇಲ್ಲಿ ಓಡಾಡ ಕರೆನ್ಸಿ ಇಲ್ಲ ಅಂತಂದ್ರೆ ಬಿಡ್ರಿ ಇಲ್ಲಿ 100 ರೂಪಾಯಿ ಕರೆನ್ಸಿ ನಾನು ಹಾಕಿಸ್ತೀನಿ ಬಿಡ್ರಿ ಥ್ಯಾಂಕ್ ಯು ಸರ್ ಏನು ಹಿಂಗ ಹೋಗ್ಬಿಟ್ಟ ಥ್ಯಾಂಕ್ ಯು ಅಂತ ಏ 200 ರೂಪಾಯಿ ಕರೆನ್ಸಿ ಹಾಕಿಸ್ತೀನಿ ರೀ ಧನ್ಯವಾದಗಳು ಸರ್ ಏನೇ 200 ರೂಪಾಯಿ ಕರೆನ್ಸಿ ಹಾಕಿಸ್ತೀನಿ ಅಂದ್ರೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ಯಾ ಬರೀ ಹಳೆ ಸಾಂಬಾರ್ ಕೊಟ್ಟಿದ್ದಕ್ಕೆ ನನ್ನ ಫ್ರೆಂಡ್ ಹೆಂಗ್ ಹೋಗ್ಳದ ಗೊತ್ತಾ ಇಲ್ಲಿ ಹೆಂಗ್ ಪ್ರವೀಣ ಪ್ರವೀಣ ಗೋಕಾಕ್ ಪ್ರವೀಣ ಓ ಖಾಲಿ ತಟ್ಟೆಗೆ 1 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಚೇಂಜ್ ಇಲ್ಲ ಅಂತಾನಲ್ಲ ಅವನು ಪ್ರಾಣಿ ಹೊಟ್ಟೆ ಹಸಿವಾದಾಗ ಬಿಳಿ ಅನ್ನಕ್ಕೆ ಮೀನ್ ಸಾಂಬಾರ್ ಕೊಟ್ಟಲ್ಲಪ್ಪ ಪುಣ್ಯಾತ್ಮ ದೇವ್ರು ಮೀನ್ ಕಣು ನಿಜವಾದ ದಾನಿ ಖಾಲಿ ತಟ್ಟೆಗೆ 1 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಚೇಂಜ್ ಇಲ್ಲ ಅಂತಾನಲ್ಲ ಅವನು ಪ್ರಾಣಿ ಸಾಕು
ಬಿಳಿ ಅನ್ನಕ್ಕೆ ಮೀನ್ ಸಾಂಬಾರ್ ಕೊಟ್ಬಿಟ್ಟು ನೀನ್ ಅದೆಲ್ಲ ಪುಣ್ಯಾತ್ಮ ಮೀನ್ ಕಣ ನಿಜವಾದ ದಾನಿ ಕಾಲಿ ತಟ್ಟೆಗೆ ಒಂದ್ ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಚೇಂಜ್ ಇಲ್ಲ ಅಂತಾನಲ್ಲ ಅವನು ಪ್ರಾಣಿ ಹೊಟ್ಟೆ ಹಸಿವಾದಾಗ ಬಿಳಿ ಅನ್ನಕ್ಕೆ ಮೀನ್ ಸಾಂಬಾರ್ ಕೊಟ್ಟಲಪ್ಪ ನೀನ್ ಕಣ ನಿಜವಾದ ದಾನಿ ಕಾಲಿ ತಟ್ಟೆಗೆ ಒಂದ್ ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಅಲ್ಲ ಕಣ ಬಾಯಲ್ಲೋಗ್ಳು ಅಂತಂದ್ರೆ ಫೋನ್ ಅಲ್ಲಿ ರೆಕಾರ್ಡ್ ಮಾಡಿ ಇಟ್ಟಿದ್ಯಲ್ಲ ಮುಂದೆ ಹೋಗ್ಲಕ್ಕೆ ನೀನ್ ದಾಟ ಬರ್ಲೇ ಹೋಗ ಸಾಂಬಾರ್ ಕೊಡು ಸಾಂಬಾರ್ ಕೊಡು ಖಾಲಿ ತಟ್ಟೆಗೆ ಒಂದ್ ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಚೇಂಜ್ ಇಲ್ಲ ಅಂತಾರಲ್ಲ ಅವಳು ಪ್ರಾಣಿ ಹೊಟ್ಟೆ ಹಸಿವಾದಾಗ ಬಿರಿಯಲ್ಲಿಗೆ ಸಾಂಬಾರ್ ಸಾಂಬಾರ್ ಕೊಟ್ಟಲಪ್ಪ ಪುಣ್ಯಾತ್ಮ ದೇವ್ರು ದೇವ್ರು ನೀರ್ ಕಣೋ ನಿಜವಾದ ದಾಳಿ ಹಿಂಗ್ ಹೊಗಳ್ಬೇಕು ಅರ್ಥ ಆಯ್ತಾ ಬರ್ರಿ ಅಯ್ಯ ಸರ್ ಹಿಂಗ್ ಹೊಗಳೋದಕ್ಕೆ ನನಗೆ ಬೇಜಾರಾಗತ್ತಿಲ್ಲ ಕರ್ನಾಟಕ ಚಕ್ರವರ್ತಿ ಶಿವನನ್ ಸಾಂಗ್ ಹಾಕೊಂಡು ಕೆಟ್ಟದಾಗಿ ಮುಖ ಮಾಡಕತ್ತಾರಲ್ರಿ ಅದಕ್ಕೆ ಬೇಸರಾಯ್ತು ಬೈಲಿ ಏನು ಬೈಲಿ ಅಲ್ಲ ಅಕ್ಕನ್ ನೋಡ್ ಬೈಲಿ ಅಕ್ಕ ಏನ್ ಸಕ್ಕತ್ತಾಗಿದ್ದೀರಾ ಅಕ್ಕ ನೀವು ಸೂಪರ್ ಆಗಿದ್ದೀರ ಆ ಸುಷ್ಮನ್ ಮದುವೆ ಆಗೋ ಬದಲು ನೀವಾರ ಸಿಕ್ಬಾರ್ದಾಗಿತ್ತ ಏನ್ ಅಂದ್ರಿ ಏನ್ ಚಂದ ಏನ್ ಬ್ಯೂಟಿಫುಲ್ ಸೂಪರ್ ಬಲಗಡೆ ಅವ್ರ ಗಂಡ ಬಂದವನೆ ಸಕ್ಕತ್ತಾಗಿದ್ದೀರ ಕಣಕ್ಕ ಅದ್ಭುತ ಕಣಕ್ಕ ಅಕ್ಕ ಅಂದ್ಬಿಟ್ಟೆ ಗೊಡೆಯಲ್ಲ ಅವ್ರಣ್ಣ ಏನ್ ಸುಂದರವಾಗಿದ್ದೀರ ನೀವು ಅಲ್ಲಿ ಸ್ಟೇಜ್ ಇಂದ ಇಳಿದು ಬಿಟ್ಟು ಬಂದು ಸೌಂದರ್ಯ ಅಂದ ಚಂದ ಅಂದಿದ್ದೀನಿ ಥ್ಯಾಂಕ್ ಯು ತಮ್ಮ ಅಷ್ಟೇ ಇಷ್ಟೇ ಹೊಗಳೋದು ಇವನ್ಗೆ ಅಳಸೋಗಿರೋ ಸಾರ್ ಕೊಟ್ಟಿದ್ದೀನಿ ಹೆಂಗ ಹೊಗಳ್ತಾನ ಗೊತ್ತಾ ಹೊಗಳ ಸುಶೀಲ ಯಾಕಾದ್ರು ನಾ ಇಲ್ಲಿ ಬಂದೆ ನನ್ನ ಅವ್ವ ಬರೀ ಹೊಗಳು ಹೊಗಳು ಅಂತಾಳಲ್ಲೇ ನನ್ನ ಸುಶೀಲ ಅಕ್ಕ ನೋಡ್ರೆ ಹಿಂಗ ನಗತಾಳೆ ನನ್ನ ಹೊಡೆದಾತ ಈಗ ಹೊಗಳ್ತೇ ಇಲ್ವಾ ಅಣ್ಣ ಖಾಲಿ ತಟ್ಟೆಗೆ ಒಂದ್ ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಚೇಂಜ್ ಇಲ್ಲ ಅಂತಾನಲ್ಲ ಅವನು ಪ್ರಾಣಿ ಹಚ್ಚುವಾದಾಗ ಬಿಳಿ ಅಣ್ಣಿಗೆ ಸಾಂಬಾರ್ ಕೊಡ್ತಾರಲ್ಲ ಅವನು ಕಣ ನಿಜವಾದ ಪ್ರಾಣಿ